ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಚಿಕ್ಕದು ಸುಮ್ಮನೆ ಹಾಗೆ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಕೋಟ ನೋಟ್ಸ್ ಎಲ್ಲ ಇತ್ತು, ನಮ್ಮ ಅಜ್ಜಿಗೆ ಹಂಗೇ ಪ್ರ್ಯಾಂಕ್ ಮಾಡೋಣ ನೋಡಿ ಕಾಸು ಬೀಳಿಸ್ಬಿಟ್ಟಿದೆ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಅಜ್ಜಿ ಪ್ರ್ಯಾಂಕೇ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಹಂಗೆ ಸುಮ್ಮನೆ ಕೂತಿರ್ಬೇಕಾದ್ರೆ ಮಕ್ಕಳಿಗೆ ಇವಾಗ ಮಧ್ಯಾಹ್ನನೇ ನಾವು ಯಾವಾಗಲೂ ಸ್ನಾನ ಮಾಡಿಸೋದು, ಒಟ್ಟಿಗೆ ಮೂರು ಜನಕ್ಕೂ ನಮ್ಮ ಅಜ್ಜಿ ಸ್ನಾನ ಮಾಡಿಸ್ತಾರೆ. ಅದಕ್ಕೆ ಮುಂಚೆ ನಕ್ಷಿತ್ ಮಲ್ಕೊಂಡಿದ್ದ, ಅದಕ್ಕೇ ಪಾಪು ಮತ್ತು ದಿಹಾನ್ ಇಬ್ಬರೂ ಟಬ್ಬಲ್ಲಿ ಆಟ ಆಡ್ತಾ ಇದ್ದಾರೆ. ಪಾಪು ಅಂತೂ ಫುಲ್ ಎಕ್ಸೈಟ್ ಆಗಿದ್ದ, ನೀರನ್ನೆಲ್ಲ ಚೆನ್ನಾಗಿ ಹೊಡಿತಾ ಇದ್ದಾನೆ ಅವನು. ಒಂದು 10 to 15 minutes ಇಬ್ಬರು ನೀರಲ್ಲೆಲ್ಲ ಆಟ ಆಡಿ ಆಮೇಲೆ ಇಬ್ಬರು ಸ್ನಾನಕ್ಕೆ ಹೋದರು. ಅದಾದಮೇಲೆ ಶ್ರೇಯಸ್ ಹಂಗೆ ಕಾಲೇಜಿಂದ ಬಂದ. ಸರ್ಪ್ರೈಸಿಂಗ್ಲಿ ಅವನು ನನಗೆ ಚಾಕ್ಲೇಟ್ ಇಷ್ಟೊಂದು ತಂದಿದ್ದ ಗಿಫ್ಟ್ ಐಬ್ಯಾಕೋ ಇಂದ. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ವಿ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಫಾರ್ ದ ಚಾಕ್ಲೇಟ್. ಇವಾಗ ಹಂಗೇ ನಾವು ಸಮ್ಮರಲ್ಲಂತೂ ಎಲ್ಲರೂ ನಾವು ಕಸಿನ್ಸ್ ಎಲ್ಲರೂ ಸೇರಿಕೊಂಡಾಗ ಚೌಕೋಬಾರ ಆಡ್ತಾಯಿರ್ತೀವಿ. ಇವತ್ತು ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಸ್ವಲ್ಪ ಬ್ಯುಸಿ ಇದ್ದರು ಬೇರೆ ಕೆಲಸದಲ್ಲಿ, ಅದಕ್ಕೇ ಅವರು ನೆಕ್ಸ್ಟ್ ವೀಕಲ್ಲಿ ಎಲ್ಲ ಆಡೋಣ, ಇವಾಗ ನಮಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದೆ ಈ ವೀಕ್ ಅಂದ್ಬಿಟ್ಟು ಅವ್ರು ಯಾರೂ ಆಡಲಿಲ್ಲ. ನಾವು ಇವಾಗ ಎಲ್ಲ 6 ಜನ ಸೇರ್ಕೊಂಡು ಆಡ್ತಾ ಇದ್ದೀವಿ. ಒಂಥರ ಫುಲ್ ಫನ್ ಆಗಿತ್ತು. ಶ್ರೇಯಸ್, ಪ್ರಜ್ಜು ಮತ್ತು ಭುವನ್ ಇತ್ತು ಅಂತಂದರೆ ಅಲ್ಲಿ ನಮಗೆ ಫುಲ್ಲು ಕಾಮಿಡಿ ಇರುತ್ತೆ. ಆಡಬೇಕಾದ್ರಂತೂ ನಾವು ಆಡೋದಕ್ಕಿಂತ ಒಬ್ರನ್ನೊಬ್ರು ರೇಗಿಸ್ಕೊಂಡು ನಗದೇ ಜಾಸ್ತಿ. ಇವಾಗ ಏನು ಚೌಕೋಬಾರ ಎಲ್ಲ ಆದಮೇಲೆ ನಮ್ಗೊಂದು ಸ್ವಲ್ಪ ಟೈಮೇ ಆಗಿಬಿಟ್ಟಿತ್ತು. ಒಂದು 4 o'clockಗೆ ನಾವು ಸ್ಟಾರ್ಟ್ ಮಾಡಿದ್ದು. ಮಕ್ಕಳೆಲ್ಲ ಈ ಮಕ್ಳನ್ನ ಮಲಗಿಸ್ಬಿಟ್ಟೆ ಆಡಬೇಕು, ಅವ್ರು ಎದ್ದಿದ್ದಾಗಂತೂ ಆಡೋಕ್ಕಾಗಲ್ಲ ಅಂದ್ಕೊಂಡು ಫುಲ್ಲು ಅಳಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಹುಡುಗರು. ಆಮೇಲೆ ಇವಾಗ ರಾತ್ರಿ ಡಿನ್ನರ್ಗೆ ಹಾಲ್ ಪಾಯಸ, ಬೋಂಡಾ ಮತ್ತು ಅನ್ನ ರಸ ಮಾಡ್ಕೊಂಡಿದ್ವಿ. ಮಮ್ಮಿ ಡ್ಯಾಡಿ ಎಲ್ಲ ಕಾರ್ಡ್ ಕೊಡೋದಕ್ಕೆ ಹೋಗಿದ್ರು, ಸೊ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೋಂಡಾಗೆ ನಾನು ಸೊಪ್ಪು ಹಾಕಿದ್ದೆ. ಅಂದರೆ ಸೊಪ್ಪು ನಾವು ನಾರ್ಮಲಾಗಿ ಪಲ್ಯ ಅದೆಲ್ಲ ತಿನ್ನೋದಕ್ಕಿಂತ ಈ ಥರ ಎಲ್ಲ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಇಷ್ಟ ಆಗುತ್ತೆ ಅಂತ. ಎಲ್ಲರೂ ಮೇಲುಗಡೆನೇ ಊಟ ಮಾಡಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್, ಈ ನಡುವೆ ಅಂತೂ
ಟೂ ಡೇಸ್ ಒನ್ಸ್ ಗಣಗ್ಲುವ ಬಿಡ್ತಾ ಇರುತ್ತೆ. ಒಂಥರ ದೇವ್ರಿಗೆಲ್ಲ ಇಟ್ಟಾಗ ಇದು ನಮ್ಮ ಗಿಡದಲ್ಲಿ ಬೆಳೆದಿರೋದು. ಹೋದ ಸತಿ ಎಲ್ಲ ಸ್ವಲ್ಪ ಚಿಕ್ಕದಾಗೇನೆ ಇತ್ತು, ಇಷ್ಟು ಹೂವು ಬಿಡ್ತಾ ಇರಲಿಲ್ಲ, ರೇರ್ ಬಿಡ್ತಾ ಇದ್ದಿದ್ದು. ಇವಾಗ ಒಂದು ಸ್ವಲ್ಪ ಸಿಗುತ್ತೆ ಹೂವು. ಬೇರೆ ಇವಾಗ ಮಲ್ಲಿಗೆ ಅದೆಲ್ಲ ಇನ್ನೂ ಇವಾಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಗಿಡದಲ್ಲೇ ಅಷ್ಟು ಬಿಡ್ತಾ ಇಲ್ಲ, ರೇರ್ ಅದು ಬಿಡ್ತಾ ಇರೋದು. ಸೊ ನನಗಂತೂ ಫುಲ್ ಇಷ್ಟ ಮಲ್ಲಿಗೆ ಹೂವು, ಅದೆಲ್ಲ ಪಾಟ್ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ದೇವ್ರಿಗೆ ಬಾಗಿಲಿಗೆ ಎಲ್ಲ ಇಡ್ತೀವಿ. ಇವಾಗ ನೋಡಿ ಎಷ್ಟು ಹೂವು ಸಿಕ್ಕಿದೆ ಅಂತ ತೋರಿಸ್ತೀನಿ. ಟೂ ಡೇಸ್ಗೆ ಒನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಹೂವು. ನೆಕ್ಸ್ಟ್ ಡೇ ಹೂವು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಈಗ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಶೂಸ್ ತುಂಬ ಬಿಸ್ಲು ಇದೆ ಮಮ್ಮಿ. ತುಂಬ ಬಿಸಿಲ, ತುಂಬ ತಲ್ಲಿದೆ ಮಮ್ಮಿ. ನಡಿ, ನಾವೀಗ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ, ನಾನು, ಮಮ್ಮಿ, ನನ್ನ ತಂಗಿ, ಮಕ್ಕಳು ಎಲ್ಲರೂ. ಇವಾಗ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ದೊಡ್ಡಮ್ಮ ದೇವಸ್ಥಾನ ಇದೆ ಶಿವನಹಳ್ಳಿಯಲ್ಲಿ, ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ನಮ್ಮ ಅತ್ತೆ ಬಂದು ಪಿಕ್ ಮಾಡಿದ್ರು ಟೂ ವೀಲರಲ್ಲಿ. ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹಾರ್ಡ್ಲಿ ಒಂದು 10-15 minutes ಆಗುತ್ತೆ. ಇವಾಗ ರೋಡೆಲ್ಲ ಫ್ಲೈಓವರ್ ಆಗಿರೋದ್ರಿಂದ ಸೊ ಇನ್ನೂ ಬೇಗನೆ ಹೋಗ್ತೀವಿ. ಇಲ್ಲೆಲ್ಲ ದೇವ್ರಿಗೆಲ್ಲ ಕೈ ಮುಕ್ಕೊಂಡು, ಇಲ್ಲೇ ಪೂಜೆ ಯಾವಾಗಲೂ ಆಗೋಲ್ಲ, ನಾವೇ ಪೂಜೆ ಎಲ್ಲ ಮಾಡಿಕೊಂಡು ಬರೋದು ಆ ಥರ. ಸಡನ್ ಪ್ಲ್ಯಾನ್ ಇದು, ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು. ಅಜ್ಜಿ ಮನೆಗೆ ಹೋಗಬೇಕು ಅನ್ನೋದು ಸಡನ್ ಪ್ಲ್ಯಾನ್, ಯಾಕೆ ಏನು ಅಂತೆಲ್ಲ ನಿಮಗೆ ಈ ಬ್ಲಾಗ್ ಫುಲ್ಲು ಸ್ಕಿಪ್ ಮಾಡಿದಿರೋ ನೋಡಿದ್ರೆ ಗೊತ್ತಾಗುತ್ತೆ. ಈ ಮಂತಲ್ಲೇ ಊರಬ್ಬನೂ ಇದೆ, ಅದೆಲ್ಲ ಬೋರ್ಡ್ ಎಲ್ಲ ಹಾಕಿದ್ರು ಅಲ್ಲಿ. May 13, 14, 15th ಈ ದೇವ್ರದೇ ಊರಬ್ಬ ಎಲ್ಲ ಮಾಡೋದು. ಇವಾಗ ಎಲ್ಲರೂ ಇವಾಗ ಇಲ್ಲಿ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಇವಾಗ ಬಂದ್ವಿ. ಬಂದಿದ ತಕ್ಷಣವೇ ಅಡುಗೆ ಎಲ್ಲನೂ ರೆಡಿ ಆಗಿತ್ತು. ನಾವು ಬಂದಾಗ 11:30 ಆಗಿತ್ತು ಟೈಮು. ನಾವು ಬರೋಕ್ಕೆ ಮುಂಚೆನೇ ಅಡುಗೆ ಎಲ್ಲ ರೆಡಿ ಆಗಿತ್ತು, ಚಿಕನ್ ಸಾರು ಮತ್ತು ಚಿಕನ್ ಫ್ರೈ ಅದೆಲ್ಲನೂ. ಮಕ್ಕಳೂ ಅಷ್ಟೇ, ಇನ್ನು ಎದ್ದು ಅವ್ರಿಗಂತೂ ನಮ್ಮ ಅತ್ತೆ ಮಗಳು ಎಲ್ಲರೂ ಇದ್ರಲ್ಲ, ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಇವಾಗ ಹಂಗೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಎಷ್ಟೊಂದು ಟಾಪಿಕ್ ಇದ್ದೇ ಇರುತ್ತೆ ಇವಾಗ ಎಲ್ಲ ಕೂತ್ಕೊಂಡಾಗ. ಪಾಪುಗಂಗೆ ಊಟ ಮಾಡಿಸಿದ್ರಿ, ನಾನು ನಕ್ಷತ್ರಿಗೆ ಊಟ ಮಾಡಿಸ್ತಾಯಿದ್ವಿ, ಮಕ್ಕಳೆಲ್ಲ ಮೈಕೆಲ್ಲ ಎತ್ಕೊಂಡು ಅವರು ಆಟ ಆಡ್ತಾಯಿದ್ರು. ಎಲ್ಲ 3-4 ಜನ ಇವರೆಲ್ಲ ಮಿಂಗಲ್ ಆಗಿಬಿಟ್ಟು ಒಟ್ಟಿಗೆ ಆಟ ಆಡ್ಕೊಂಡು ಆರಾಮಾಗಿದ್ದರು. ಒಂದು ಸ್ವಲ್ಪ ಹೂವು ಕಟ್ಟೋದೆಲ್ಲ ಇತ್ತು, ಅದೆಲ್ಲ ಕಟ್ಬಿಟ್ಟು ಎಲ್ಲರೂ ಮುಟ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ಈಗ. ಇದು ನನ್ನ ಲಂಚ್ ಪ್ಲೇಟ್, ಚಿಕನ್ ಗೀ ರೋಸ್ಟ್ ಮತ್ತು ಚಿಕನ್ ಸಾರು ಪೆಪ್ಸಿ. ಇವಾಗ ನಮ್ಮದೆಲ್ಲ ಊಟ ಎಲ್ಲ ಮಾಡಿಕೊಂಡಾದಮೇಲೆ ಪಾಪುನ ಬೀಮ್ ಬ್ಯಾಗ್ ಒಳಗಡೆ ಕುಂಡಿಸ್ಬಿಟ್ಟು ಆಟಾಡಿಸ್ತಾ ಇದ್ವಿ. ಅವನು ಅಷ್ಟೇ ಫುಲ್ ಕಂಫರ್ಟಬಲ್ ಆಗಿ ಕೂತ್ಕೊಂಡಿದ್ದ. ಇವಾಗ ಸುಮ್ಮನೆ ಮೇಲ್ಗಡೆ ಬೀಮ್ ಬ್ಯಾಗ್ ಮೇಲೆ ಕುಣಿಸಿದ್ರೆ ಬಿದ್ದೋಗ್ಬಿಡ್ತಾನೆ ಅಂದ್ಬಿಟ್ಟು ಆ ಥರ ಕುಣಿಸಿದ್ವಿ. ಜಸ್ಟ್ 1-3 minutes ಅಷ್ಟೇ. ಇದಾದಮೇಲೆ ನಮ್ಮದು ಸೀರೆ ಎಲ್ಲ ಕುಚ್ಚು ಎಲ್ಲ ರೆಡಿ ಆಗಿತ್ತು. ನಾಮಕರಣಕ್ಕೆ ನಾವು ಸೀರೆ ಉಟ್ಕೊಳ್ಳೋದು, ನಂದು, ನಮ್ಮ ಅತ್ತೆದಿರ್ತು ಅದೆಲ್ಲ. ನನ್ನ ಸೀರೆ ಕುಚ್ಚು ನೋಡಿ ಈ ಥರ ಹಾಕ್ಸ್ಕೊಂಡಿದ್ದೀನಿ, ಕ್ರೋಶ ಕುಚ್ಚಿದು. ವಿತ್ ಪ್ರೈಸ್ ಎಲ್ಲ ಹೇಳಬೇಕು ಅಂತಂದರೆ ಇದು 700 rupees ಇದು. ಇದು ಇನ್ನೊಬ್ಬರು ಅತ್ತೆದು, ಇದು ಬೇಸಿಕ್ ಕ್ರೋಶ ಡಿಸೈನ್ ಬರುತ್ತೆ, ಇದು 350 ಆಗುತ್ತೆ. ಇದು ಇದೆಲ್ಲ ನಮ್ಮ ಅತ್ತೆನೇ ಹಾಕ್ಕೊಟ್ಟಿರೋದು. ಇದು ಬಂದು ಇನ್ನೊಂದು ಸ್ಯಾರಿ, ಇದು 550-600 ಎಷ್ಟೋ ಬರುತ್ತೆ. ಇದನ್ನು ಅಷ್ಟೇ, ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು. ಅದಕ್ಕೇ
ಆಮೇಲೆ ಅಂದರೆ ಮಾಡೋಕ್ಕಾಗಲ್ಲ ಇವಾಗ ಈಸ್ಕೊಬೇಕಾದ್ರೆ ಎಲ್ಲನೂ ಕುಚ್ಚೆಲ್ಲ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆ ಎಲ್ಲ ಸ್ಯಾರಿ ಕುಚ್ಚೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇವಾಗ ನಮ್ಮ ಮಾಮ ಬಂದರು. ಬರೋಕ್ಕೆ ಮುಂಚೆನೇ ಕಾಲ್ ಮಾಡಿ ಏನು ತಿಂಡಿ ಬೇಕು ಅಂತೆಲ್ಲ ಕೇಳಿ ಇವಾಗ ಎಷ್ಟೊಂದು ತಿಂಡಿ ಎಲ್ಲ ತೊಗೊಂಬಂದಿದ್ದಾರೆ ಹುಡುಗರೆಲ್ಲನೂ ಇದ್ರಲ್ಲ. ಕ್ರೀಮ್ ಬನ್ ಅಂತೂ ನಮ್ಗೆ ತುಂಬ ಇಷ್ಟ ಆಗುತ್ತೆ, ಆ್ಯಪಲ್ ಕೇಕ್ ಮತ್ತು ಕ್ರೀಮ್ ಬನ್ ನಮ್ಮ ಮಾಮ ಥರದ್ರಲ್ಲಿ. ಇವಾಗ ಅದಕ್ಕೇ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ. ಪಪ್ಸು ಅದೆಲ್ಲ ಎಷ್ಟೊಂದು ತಂದಿರು, ಬಟ್ ನಾನ್ ವೆಜ್ ತಿಂದು ಅದೆಲ್ಲ ತಿನ್ನೋಕ್ಕಾಗಲ್ಲ. ಕ್ರೀಮ್ ಬನ್ ಅಂದರೆ ಒಂದು ಲೈಟಾಗಿ ತಿನ್ಬೋದು ಅಂದ್ಬಿಟ್ಟು ಇವಾಗ ಎಲ್ಲ ಚಾಕ್ಲೇಟ್ ಕ್ರೀಮ್ ಬನ್ ತೊಗೊಂಬಂದಿದ್ರು. ಇವಾಗ ಎಲ್ಲ ಕೂತ್ಕೊಂಡು ತಿಂತಾ ಇದ್ದೀವಿ ಅದ್ರ ಜೊತೆಗೆ. ಆಮೇಲೆ ಲಾಸ್ಟಲ್ಲಿ ನಮ್ಮ ಮಮ್ಮಿ ಇದು ಮಾಡಿದರು ಶಾವಿಗೆ ಮತ್ತು ಕಾಯಿ ಹಾಲು ಅದೆಲ್ಲನೂ, ಅದನ್ನು ಅಷ್ಟೇ. ನನಗಿನ್ನ ಅಷ್ಟು ಶಾವಿಗೆ ಇಷ್ಟಪಟ್ಟು ತಿನ್ನೋದು ಆ ಥರ ಎಲ್ಲ ಏನಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ತಿಂದರು. ಈ ಫೋಟೋ ಸೆಷನ್ ಎಲ್ಲ ಆದ್ಮೇಲೆ ನಾವು ಈವ್ನಿಂಗೇ ರಿಟರ್ನ್ ಬರಬೇಕು ಅನ್ಕೊಂಡ್ವಿ, ಬಟ್ ನಮ್ಮ ಅತ್ತೆ ಸೃಜನ ಎಲ್ಲ ಬಿಡಲಿಲ್ಲ. ಸೊ ನೈಟ್ ಇವಾಗ ಬಿರಿಯಾನಿ ಎಲ್ಲ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇವಾಗ ಬಿರಿಯಾನಿ ಎಲ್ಲ ತಿನ್ಕೊಂಡು ಬಿಡೋಣ ಅಂದ್ಕೊಂಡ್ವಿ, ಬಟ್ ಫೈನಲಿ ನಾವು ಇಲ್ಲೇ ಸ್ಟೇ ಆಗಬೇಕಾಗಿ ಬಂತು. ನಾಳೆ ನಾವು ಬೆಳಿಗ್ಗೆ ಹೊರಡೋಣ ಅಂದ್ಬಿಟ್ಟು ಇವಾಗ ಬಿರಿಯಾನಿ ಎಲ್ಲ ತಿನ್ಕೊಂಡು ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಲ್ಕೊತಾರೆ ಅಂದ್ಬಿಟ್ಟು. ಇವತ್ತಿನ ವ್ಲಾಗ್ ಅಜ್ಜಿ ಮನೆ ವ್ಲಾಗ್ ಆಗಿತ್ತು. ತಿರ್ಗಾ ಫುಲ್ಲು ನೈಟದೆಲ್ಲ ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳಲ್ಲ, ನಮ್ಮದೊಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಷ್ಟೇ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.